ನಾನು ಡಾಕ್ಟರ್ ಮಕ್ತುಂಬಿ. ಇಂದು ಮೈಲಾರಪ್ಪ ಬೋದಿಹಾಳ್ ಅವರ ಬಗ್ಗೆ ಪರಿಚಯಿಸುತ್ತಿದ್ದೇನೆ. ಸಾಂಸ್ಕೃತಿಕ, ಶೈಕ್ಷಣಿಕ ಹಾಗೂ ಸಾಹಿತ್ಯಾತ್ಮಕ ಕಾರ್ಯಗಳಲ್ಲಿ ಪಾದರಸದಂತೆ ಸದಾ ಕ್ರಿಯಾಶೀಲರಾಗಿರುವ ಶಿಕ್ಷಕ ಮೈಲಾರಪ್ಪ ಬೋದಿಹಾಳ್ ಮೂಲತಃ ಗದಗ್ ಜಿಲ್ಲೆ ಗದಗ್ ತಾಲೂಕಿನ ಹೊಸೂರು ಗ್ರಾಮದವರಾಗಿದ್ದು, ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟಿ ಬೆಳೆದು ಇವರು ಬಹುಮುಖ ಪ್ರತಿಭೆಯನ್ನು ಹೊಂದಿದವರು. ಜಾನಪದ ಕಲಾವಿದರಾಗಿ ಹಂಪಿ ಉತ್ಸವ, ಆನೆಗೊಂದಿ ಉತ್ಸವ, ಕನಕಗಿರಿ ಉತ್ಸವ ಹಾಗೂ ಅನೇಕ ಸಾಹಿತ್ಯ ಸಮ್ಮೇಳನದ ಕವಿಗೋಷ್ಠಿಗಳಲ್ಲಿ ಭಾಗವಹಿಸಿದ್ದು ಹೆಮ್ಮೆಯ ವಿಷಯ. ಶೈಕ್ಷಣಿಕವಾಗಿ ಅತ್ಯುತ್ತಮ ಸೇವೆ ಪರಿಗಣಿಸಿದ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯಿಂದ ಕೊಪ್ಪಳ ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ದೊರಕಿದ್ದು ಇವರ ಶೈಕ್ಷಣಿಕ ಸೇವೆಗೆ ಸಂದ ಗೌರವ. ಪ್ರಸ್ತುತ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಹಳೆ ಜೀರಾಳ ಕಲ್ಗುಡಿ ಗ್ರಾಮದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದು, ದೇವಾಲಯದಲ್ಲಿ ಪ್ರಾರಂಭವಾಗಿದ್ದ ಶಾಲೆಯನ್ನು ರಾಜ್ಯ ಮಟ್ಟದವರೆಗೂ ಗುರುತಿಸುವಂತೆ ಮಾಡಿದ ಹೆಗ್ಗಳಿಕೆ ಇವರದು. BTV, A1 TV, Public TV ಹಾಗೂ ಅನೇಕ ದಿನಪತ್ರಿಕೆಗಳಲ್ಲಿ ಶಾಲಾ ವರದಿಯನ್ನು ಬಿತ್ತರಗೊಂಡಿವೆ. ಸಾಹಿತ್ಯದ ಅಭಿರುಚಿಯನ್ನು ಬೆಳೆಸಿಕೊಂಡ ಇವರು ದಾಟಬೇಡ ಹೊಸ್ತಿಲು ಕವನ ಸಂಕಲನ 2018, ಮುಗಿಲ ಹಕ್ಕಿಯ ನೆಲದ ಹಾಡು ಹನಿ ಕವನ ಸಂಕಲನ 2021, ಶಿಕ್ಷಕ ರತ್ನ ಶಾಲಾ ಸುತ್ತಮುತ್ತ ಲೇಖನಗಳು 2022, ಬಾರೋ ಕಂದ ಶಾಲೆಗೆ ಮಕ್ಕಳ ಪದ್ಯಗಳು 2023 ಕೃತಿಗಳನ್ನು ಹೊರತಂದಿದ್ದಾರೆ. ಈ ಮಕ್ಕಳ ಕೃತಿಗೆ ಡಾಕ್ಟರ್ ಪಂಡಿತ್ ಪುಟ್ಟರಾಜ ಗವಾಯಿಗಳು, ಸೇವಾ ಸಮಿತಿ ಗದಗ್ ಇವರು ನೀಡುವ ರಾಜ್ಯ ಮಟ್ಟದ ಶ್ರೇಷ್ಠ ರತ್ನ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ಕವಿತೆ, ಕಥೆ, ಲೇಖನ, ಹನಿಗವನಗಳು ನಾಡಿನ ಪ್ರಮುಖ ಪತ್ರಿಕೆಗಳಾದ ಸುಧಾ, ಮಯೂರ, ಪ್ರಿಯಾಂಕಾ, ಕರ್ಮವೀರ, ತುಷಾರ, ಗುಬ್ಬಚ್ಚಿಗೂಡು, ನಯನ ಹಾಗೂ ದಿನಪತ್ರಿಕೆಗಳಾದ ಸಂಯುಕ್ತ ಕರ್ನಾಟಕ, ವಿಜಯ ಕರ್ನಾಟಕ, ವಿಶ್ವವಾಣಿ, ಉದಯವಾಣಿ ಪತ್ರಿಕೆಗಳಲ್ಲಿ ಪ್ರಕಟವಾಗಿವೆ.